ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು. ಏನಂತೀರಾ? ಬಿಡ ಮಕ್ಕಳಿನ, ಏನ್ ಮಾಡ್ತಾ ಇದ್ದೀಯ ನೀನು? ಬಾಬಾ ನೋಡಿ, ನಾನೀಗ ಹೆಣ್ಣಾದ ನಾನು ಲಜ್ಜೆ ಬಿಟ್ಟು ಕೇಳ್ತಾ ಇದ್ದೀನಿ. ನೀವು ಮನಸ್ಸು ಮಾಡಿದ್ರೆ ಮಂಚದಲ್ಲಿ ನಾವಿಬ್ರು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡಬಹುದು. ಏನಂತೀರಾ? ಶರ್ಮಿಳಾ, ಏನ್ ಮಾತಾಡ್ತಾ ಇದ್ದೀಯ? ನಾ ಕಾಣ್ತಾ ಇರೋದು ಇದೊಂದು ಕೆಟ್ಟ ಕನಸ ಮಾಮಾ. ನೀವು ಹೂ ಅಂದ್ರೆ ಆ ಕನಸನ್ನ ನನಸ್ ಮಾಡಬಹುದು. ಪ್ಲೀಸ್ ಮಾವ, ಬೇಡ ಅನ್ಬೇಡಿ, ನೋಡಿ ನನ್ ಮಾತು ಕೇಳಿ. ಪಾಪಿ, ನನ್ನ ಮಗಳು ಅಂತ ತಿಳ್ಕೊಂಡಿದ್ದೆ ನಾನು. ಲಜ್ಜೆ ಬಿಟ್ಟು ನಿನ್ನ ಮಂಚಿದ ಕಡೆ ಹೆಜ್ಜೆ ಹಾಕು ಅಂತ ಕರಿತಾ ಇದ್ದೀಯ ನನ್ನ. ನಿನ್ ಹೆಣ್ಣಲ್ಲ, ಹೆಮ್ಮಾರಿ. ಈ ಮನೆನ ಚಿತ್ರ ಚಿತ್ರವಾಗಿ ಒಡೆಯಲು ಬಂದ ಸುನಾಮಿ ನೀನು. ನಿನಗೆ ಹಣದ ದಾಹ ಬಹಳ ಇದೆ ಅಂತ ತಿಳ್ಕೊಂಡಿದ್ದೆ, ಆದ್ರೆ ಕಾಮದ ಹುಚ್ಚು ಹೆಚ್ಚಾಗಿದೆ ನಿನಗೆ. ನೋಡು, ಇದನ್ನೆಲ್ಲ ಇಷ್ಟಕ್ಕೆ ಮರೆತು ನನ್ನ ಮಗನೊಂದಿಗೆ ಚೆನ್ನಾಗಿ ಸಂಸಾರ ಮಾಡ್ಕೊಂಡು ಹೋದ್ರೆ ಸರಿ, ಇಲ್ದೆ ಹೋದ್ರೆ ಈ ಮೇಜರ್ ಸೂರ್ಯ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ನೀವು ಸಿಟ್ಟಿಗೆ ಬಂದ್ರೆ ಅದೆಷ್ಟು ಮುದ್ದು ಮುದ್ದಾಗಿ ಕಾಣ್ತೀರಮ್ಮ. ನಿಮ್ಮನ್ನ ನೋಡ್ತಾ ಇದ್ರೆ ನನ್ನ ಆಸೆ ಇನ್ನು ಉಕ್ಕಿ ಹರಿತಾ ಇದೆ ಮಾವ. ಮಿಲ್ಟ್ರಿಯಲ್ಲಿ ಕೂಡ ನೀವು ಊಟ ಮಾಡಿ ಈ ನಿಮ್ಮ ದೇಹನ ಅದೆಷ್ಟು ಅಚ್ಚುಕಟ್ಟಾಗಿ ಇಟ್ಕೊಂಡಿದ್ದೀರಲ್ಲ. ನಿಮ್ಮನ್ನ ನೋಡಿದ್ರೆ ಯಾವ ಹೆಣ್ಣಿಗೂ ತಾನೆ ಆಸೆ ಉಕ್ಕಿ ಬರುತ್ತೆ. ಎಷ್ಟು ವಯಸ್ಸಾದರೂ ಸಹಿತ ನಮ್ಮಂತ ಹರಿಯದ ಹುಡುಗರ ಮನಸ್ಸು ಸೆಳೆಯೋ ದೇಹ ನಿಮ್ದು. ಯಾಕೆ ಸುಮ್ಮನೆ ನನ್ನ ಮಾತು ಕೇಳದೆ ಕಾಡಿಸ್ತಾ ಇದ್ದೀರು ಮಾವ? ಕಮಾನ್, ದೂರ ಸರಿ. ನಿರ್ಲಜ್ಜಣೆ, ನಿನ್ನ ಮೋಹದ ಜಾಲದಲ್ಲಿ ಸಿಲುಕೋದಕ್ಕೆ ನಾನು ನೀತಿಹೀನನಲ್ಲ, ಈ ದೇಶದ ಸೈನಿಕ ನಾನು. ಪ್ರಾಣ ಬೇಕಾದರೂ ಕೊಡ್ತೀನಿ, ಇಂಥ ಹೇಜ್ ಕೆಲಸ ಮಾಡೋದಿಲ್ಲ. ಈ ನನ್ನ ಪವಿತ್ರ ಭಾರತ ದೇಶದಲ್ಲಿ ಸೀತೆ, ಸಾವಿತ್ರಿ, ಮಹಾಸತಿ, ಅನಸೂಯ, ಬುದ್ಧ, ಬಸವಣ್ಣ, ಅಂಬೇಡ್ಕರ್, ಭಗತ್ ಸಿಂಗ್, ಕರ್ನಲ್ ಕಾರ್ಯಪ್ಪ ಹುಟ್ಟಿದ ನಾಡಿದು. ಇಂಥ ಸಂಸ್ಕೃತಿ ಭರಿತ ನನ್ನ ದೇಶದಲ್ಲಿ ನಿನ್ನಂತ ಅಯೋಗ್ಯಳು ನನ್ನ ಸೊಸೆ ಅಂತ ಹೇಳ್ಕೊಳ್ಳೋದಕ್ಕೆ ವಾಕಿರಿಕೆ ವಾಕಿರಿಕೆ ಆಗ್ತಾ ಇದೆ ನನಗೆ. ಹೌದಾ? ಹಾಗಾದ್ರೆ ಈ ಪುಣ್ಯ ಭೂಮಿಯಲ್ಲಿ ಕೃಷ್ಣ, ರಾವಣ, ಕೀಚಕ, ನಿತ್ಯಾನಂದ ಹುಟ್ಟಿಲ್ವಾ? ಅಣ್ಣ ತಂಗಿ ಸೋಗು ಹಾಕೊಂಡು ಕದ್ದು ಕಾಮರಾಟ ಆಡೋ ಕಾಮಕೃಷ್ಣಿಲ್ಲ ಈ ನಿಮ್ಮ ಪುಣ್ಯ ಭೂಮಿಯಲ್ಲಿ? ಅಣ್ಣನ ಹೆಂಡತಿ ಮೇಲೆ ಕಣ್ಣು ಹಾಕಿ ಅಣ್ಣನಿಗೆ ವಿಷ ಹಾಕಿ ಕೊಂದು ಅತ್ತಿಗೆ ಜೊತೆ ಸಂಸಾರ ಮಾಡೋ ಪಾಪಗಳಷ್ಟಿಲ್ಲ ನಿನ್ನ ಪುಣ್ಯ ಭೂಮಿಯಲ್ಲಿ? ಸ್ನೇಹಿತನ ಹೆಂಡತಿ ಸುಂದರವಾಗಿ ಕಂಡ್ರೆ ಮುಗಿದು ಹೋತು, ಅವಳ ಮೇಲೆ ಮನಸ್ಸು ಮಾಡಿ ಓಡಿಸ್ಕೊಂಡು ಕರ್ಕೊಂಡು ಹೋಗಿ ಸರ್ಸಾಡ್ತಿದ್ದಾರಲ್ಲ ಅಂತ ಕಾಮಕೃಷ್ಣಿಲ್ಲ ನಿನ್ನ ಪುಣ್ಯ ಭೂಮಿಯಲ್ಲಿ. ಅಂತಂದ್ರಲ್ಲಿ ನಾನಿನ್ನ ಬಯಸೋದು ತಪ್ಪಾ ಮಾವ? ನೋಡು, ಸುಮ್ನೆ ಸಿಕ್ಕ ಟೈಮ್ ಅನ್ನ ಯಾಕೆ ವೇಸ್ಟ್ ಮಾಡ್ತಾ ಇದ್ಯಾ? ನನ್ ಮಾತು ಕೇಳು. ನನ್ ಮಾತು ಕೇಳಿದ್ರೆ ಮುಚ್ಚು ಬಾಯಿ. ನಿನಗೆ ಅಣ್ಣ, ತಮ್ಮ, ಮೈದುನ, ಮಾವ, ಈ ಸಂಬಂಧಗಳ ಅರ್ಥವೇ ಗೊತ್ತಿಲ್ಲ. ಹುಚ್ಚು ನಾಯಿ ನೀನು. ಇನ್ನೊಂದು ಕ್ಷಣ ನನ್ನ ಮನೇಲಿ ನಿಂತ್ರೆ ನಿನ್ನ ಹುಟ್ಟಿಲ್ಲ ಅನ್ಸ್ಬಿಡ್ತೀನಿ. ಜಟ Yeah.
ನೋಡಿ ನಿಮ್ಮಪ್ಪ ಇದಾರಲ್ಲ ಏನ್ ಮಾಡಿ ಹೊರಗಿನಿಂದ ಬಂದ್ಬಿಟ್ಟು ಮನೆಯಲ್ಲಿ ಈಗ ಯಾರು ಇಲ್ಲ ಚಿನ್ನ ಬಾ ಸರ್ಸಾಡು ನನ್ನ ಚಿನ್ನ ಅಂತ ನನ್ನ ಕೈ ಹಿಡಿದು ಯಾವ್ದಾಡ್ತಾ ಇದ್ದಾನು ನಾನು ನಿಮ್ಮ ಮಗನ ಹೆಂಡತಿ ಬಾವ ಈ ತರ ಮಾಡೋದೆಲ್ಲ ತಪ್ಪಾಗುತ್ತೆ ನನ್ನ ಮಾತು ಕೇಳಿ ಅಂತ ಹೇಳಿದ್ರು ಸಹಿತ ಇವತ್ತಿ ನಿನ್ನ ಕಾಲು ಮುರಿದಾದ್ರೂ ಸರಿ ನನ್ನ ಆಸೆ ತೀರಿಸ್ಕೊತೀನ ಅಂತ ನನ್ನ ಅಷ್ಟರಲ್ಲಿ ನೀವು ಬಂದ್ಬಿಟ್ರಿ ಇಲ್ದೆ ಹೋಗಿದ್ರೆ ನಿಮ್ಮ ತಂದೆಯ ಕಾಮಗ್ನಿಯಲ್ಲಿ ನಾನು ಸುಟ್ಟು ಭಸ್ಮ ಆಗಿ ಬಿಡ್ತಾ ಇದ್ದೀರಿ ನಾ ಸತ್ಯನ ಹೇಳ್ತಾ ಇದ್ದೀನ್ರಿ ನನ್ನ ಆಣೆ ನಿಮ್ಮ ಆಣೆ ನೀವು ಕಟ್ಟಿರೋ ಈ ತಾಳಿ ಮೇಲೆ ಆಣೆ ನೀವು ಪ್ರೀತಿಸ್ತಿರಲ್ಲ ನಿಮ್ಮ ತಾಯಿ ನಿಮ್ಮ ತಾಯಿ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ ಈ ಮಾತು ಸತ್ಯ ರೀ ಇವಳು ಹೇಳ್ತಾ ಇರೋ ಮಾತು ಸತ್ಯನಾ ಸುಮತಿ ನೀವು ಇಂಥ ಸುಮತಿ ಯಾವುದು ಸತ್ಯ ಯಾವುದು ಮಿಥ್ಯ ನಿನಗೆ ಅರ್ಥ ಆಗುದಿಲ್ವೇ ನನ್ನ ಅರ್ಥ ಮಾಡ್ಕೊಂಡು ಇಷ್ಟೇನಾ ಮತ್ತೇನ ಏನ್ ನೀವು ಹೇಳ್ತಾ ಇರೋದು ನಾನೇ ನಿಮ್ಮನ್ನು ಹಿಡ್ಕೊಳಕ್ ಬಂದ ಮಾವ ನನ್ನ ಕಾಮದ ಹೆಚ್ಚಾಗಿದೆ ನನ್ನ ಗಂಡನ ಹತ್ರ ಗಂಡಸ್ಥಾನ ಇಲ್ಲ ಆ ಕೆಲಸ ನೀವು ಮಾಡ ಬರ್ರಿ ಅಂತ ನಿಮ್ಮನ್ನ ಹಿಡ್ಕೊಳಕ್ ಬಂದ ಏನ್ ಮಾಡ್ಲಿರಿ ಈ ಮನೆಯಲ್ಲಿ ನನ್ನ ಕೂಗು ಕೇಳೋದಕ್ಕೆ ಯಾರು ಇಲ್ವಲ್ಲ ರೀ ನನ್ನ ಗಂಡ ಅಂತ ನಿಮ್ ಮುಂದೆ ಹೇಳ್ಕೊಂಡ್ರೆ ನೀವು ನನ್ನ ಮಾತು ನಂಬುತ್ತಾನೆ ಇಲ್ಲ ನನ್ನ ಕತ್ತಿನ ನನ್ನ ಯಾರು ಮುಂದೆ ಹೇಳ್ಕೊಳ್ಳಿ ಅಲ್ಲ ರೀ ಬಂಗಾರದಂತ ನಿಮ್ಮಂತ ಗಂಡನ ಬಿಟ್ಟು ಈ ಮುದುಕರ ಹತ್ರ ನಾನು ಹೋಗ್ತೀನಿ ಅಲ್ಲ ಇಷ್ಟು ದಿನ ನಿನ್ನ ದೇಶ ಕಾಯಕ್ ಹೋಗಿದ್ಯೋ ಕಂಡ ಕಂಡ ಹೆಂಗಸರು ಬೆಣ್ಣೆ ಹತ್ತಿ ತಿರುಗಾಕ ಹೋಗಿದ್ಯೋ ಶಾಪಾಶ್ ಮಗನೇ ಶಾಪಾಶ್ ಅನ್ನದ ಋಣ ತೀರ್ಸದವನ್ನ ಧರ್ಮವಂತ ಮನುಷ್ಯ ಅಂತಾರೆ ದೇಶದ ಋಣ ತೀರಿಸಿದ್ರೆ ವೀರ ಸೈನಿಕ ಅಂತಾರೆ ಹೆತ್ತ ತಂದೆ ತಾಯಿಂದರ ಋಣ ತೀರಿಸಿದ್ರೆ ಉತ್ತಮ ಮಗ ಅಂತಾರೆ ನೀನು ಹೆತ್ತ ತಂದೆ ತಾಯಿಗಳ ಅಂತರಂಗವನ್ನು ಅರ್ಥ ಮಾಡಿಕೊಳ್ಳುವ ಉತ್ತಮ ಮಗನಂತೂ ಆಗಲಿಲ್ಲ ಹೆತ್ತಪ್ಪನ ಮೇಲೆ ಅನುಮಾನ ಪಡುವ ಸಂಶಯ ಪಿಶಾಚಿಯಾದ ತಂದೆಯಾದವನು ಮಕ್ಕಳ ಭವಿಷ್ಯದ ಬಗ್ಗೆ ವಿಚಾರ ಮಾಡಬೇಕಪ್ಪ ಟೈಮ್ ಟು ಟೈಮ್ ವಿಚಾರ ಮಾಡಬೇಕು ಆರು ತಿಂಗಳಿಗೊಮ್ಮೆ ಪೋಲಿಯೋ ಮೂರು ತಿಂಗಳಿಗೊಮ್ಮೆ ಅಸಲನ್ನು ಹಾಕಬೇಕು ಹತ್ತಾರು ಕಡೆ ಸುತ್ತಾಡಿ ಒಳ್ಳೆಯ ಸ್ಕೂಲ್ಗೆ ಸೇರಿಸಬೇಕು ಪ್ರೀತಿಯಿಂದ ಪ್ರೀತಿಯಿಂದ ಮುತ್ತು ಕೊಟ್ಟು ಹೆಗಲ ಮೇಲೆ ಕೊಡಿಸ್ಕೊಂಡು ಈ ಲೋಕದ ಜ್ಞಾನನ ತೋರಿಸ್ಬೇಕು ಒಂದು ದಿನವಾದರೂ ನೀನು ಒಂದು ದಿನ ಆದರೂ ನನ್ನ ಪಕ್ಕದಲ್ಲಿ ನನ್ನ ಎದೆ ಮೇಲೆ ಕೈ ಇಟ್ಟು ಒಂದು ದಿನ ಆದರೂ ನೀನು ಮಲಗಿದೇನೋ ಮಲತೀಯ ಬರೇ ದೇಶ ಕಾಯ್ತೀನೋ ದೇಶ ಕಂತ ದೇಶ ಕಾಯಕ ಹೋಗಿದ್ಯಾ ದೇಶ ಕಾಯ್ತದ ಹೋಗಲಲ್ಲೇ ನೀವು ಸತ್ತು ಹೋಗಿದ್ರ ಎಷ್ಟೋ ಚೆನ್ನಾಗಿತ್ತು ಈ ನಿನ್ನ ಹಾಳಾದ ಮುಖ ನೋಡುದಾದ್ರೂ ನಾವು ತಪ್ತಿತ್ತು ನಾವು ತಪ್ತಿತ್ತು ಆ ಸಾವಿಗೂ ನನ್ನನ್ನು ಕಂಡ್ರೆ ಭಯ ಕಣೋ ಯುದ್ಧದ ಸಂದರ್ಭದಲ್ಲಿ ಎದುರಾಳಿಯ ಮೂರು ಬುಲೆಟ್ಗಳು ಈ ನನ್ನ ಗಂಡಿದೆ ಗುಂಡಿಗಿನ ಬೇಸಕ್ಕಾಗಲಿಲ್ಲ ಮೂರು ದಿನಗಳ ಕಾಲ ಸತತವಾಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾಗ ನಾನು ನನ್ನ ಇಡೀ ದೇಶದ ಜನ ಮನೆ ಮನೆಗಳಲ್ಲಿ ಮಂದಿರಗಳಲ್ಲಿ ಮಸೀದಿಗಳಲ್ಲಿ ಚರ್ಚ್ಗಳಲ್ಲಿ ನನಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು ಮೇಜರ್ ಸೂರ್ಯ ಮತ್ತೆ ಬದುಕಿ ಬರಬೇಕು ಮೇಜರ್ ಸೂರ್ಯನಿಗೆ ಏನು ಆಗ್ಬಾರ್ದು ಅಂತ ಇಡೀ ದೇಶ ನನಗಾಗಿ ಪ್ರಾರ್ಥನೆ ಮಾಡ್ತಿತ್ತು ಆದರೆ ಇಂದು ನನ್ನ ಮಗ ನಾ ಜನ್ಮ ಕೊಟ್ಟ ಮಗ ನನ್ನ ವಂಶೋದ್ಧಾರಕ ನನ್ನ ಸಾವನ್ನ ಬಯಸ್ತಾ ಇದ್ದಾನೆ
ಸಮತಿ ಸಾರ್ಥಕವಾಗೋಯ್ತು ಕಡೆ ನಮ್ಮ ಬದುಕು ಸಾರ್ಥಕವಾಯ್ತು. ನಿವೃತ್ತಿಯಾಗಿ ಬಂದು ಗಂಡ ಹೆಂಡತಿ ಮಗ ಸೊಸೆ ಮೊಮ್ಮಕ್ಕಳೊಂದಿಗೆ ಅಕ್ಕರೆಯ ಸಂಸಾರ ಸವಿ ಸಕ್ಕರೆಯಂತೆ ಸವಿಬೇಕು ಅಂತ ಆದ್ರೆ ಇದು ಸಂಸಾರ ಅಲ್ಲ ಕಡೆ ವಿಷಸಾಗರ ವಿಷಸಾಗರ. ಸುಮತಿ ಈ ನಮ್ಮ ಮಗ ಮನೆ ಕಟ್ಟುವ ಇಂಜಿನಿಯರ್ ಆಗ್ಲಿಲ್ಲ ಕಣೆ, ಮನಸ್ಸನ್ನೇ ಒಡೆಯೋ ಕುಲ ಘಾತಕ ಆಗ್ಬಿಟ್ಟ. ಮಕ್ಕಳನ್ನು ಹುಟ್ಟಿಸಿದ ಮಾತ್ರಕ್ಕೆ ಅವನು ತಂದೆ ಆಗಲ್ಲ. ಮಕ್ಕಳ ಭವಿಷ್ಯಕ್ಕಾಗಿ ಸಾಕಷ್ಟು ದುಡ್ಡು ಬಂಗ್ಲೆ ಕಾರು ಹೆಸರಿಗೆ ಮಾಡ್ಬೇಕಪ್ಪ. ಬೀದಿಯಲ್ಲಿ ಭಿಕ್ಷೆ ಬೇಡುವ ತಂದೆ ತಾಯಿಗೂ ಕೂಡ ಮಕ್ಕಳ ಭವಿಷ್ಯದ ಬಗ್ಗೆ ಲಕ್ಷ 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 ದುಡ್ಡು ಇಟ್ಟಿರ್ತಾರೆ. ನೀನೇನು ಮಾಡಿದೆ ಕಣೋ, 35 ವರ್ಷ ಗಡಿಕಾದ ತಂದ ದುಡ್ಡು ಬರೆ 50,000. ನಿನಗಿಂತ ಭಿಕ್ಷೆ ಬೇಡುವ ತಂದೆ ತಾಯಿಗಳ ಮೇಲು ಛೇ ಅಸಹ್ಯ ಆಗ್ತದೆ ನಿನ್ನ ಮುಖ ನೋಡೋದಕ್ಕೆ. ಹೌದಪ್ಪ, ನಿಮ್ಮಪ್ಪ ದುಡ್ಡು ಕಳಿಸುವ ಅಡ್ಡದಾರಿ ಹಿಡಲಿಲ್ಲ ಕಣೋ. ನೀ ಎತ್ತಿನಿಂದ ದೇಶದ ಸೇವೆ ಮಾಡಿದ್ದೀನಿ, ಬಂದ ಹಣವನ್ನೆಲ್ಲ ನಿನಗೇ ಸುರಿದಿದ್ದೀನಿ. ಮಹೇಂದ್ರ ನನ್ನ ತಂದೆ ಜಗತ್ತಿಗೆ ಅನ್ನ ನೀಡೋ ರೈತ ಕಣು. ಅಂಥ ತಂದೆ ತಾಯಿ ಹಾಸಿಗೆ ಹಿಡಿದು ಆಸ್ಪತ್ರೆ ಸೇರಿದ್ರು. ಅಂಥ ಕಷ್ಟ ಕಾಲದಲ್ಲಿ ನಾನು ಅವರಿಬ್ಬರ ಆಸ್ಪತ್ರೆ ಬಿಲ್ ಕಟ್ಟಬೇಕು. 6 ಜನ ಅಕ್ಕ ತಂಗಿಯರು ಒಟ್ಟು 9 ಜನ ತುತ್ತಿನ ಚೀಲ ತುಂಬಬೇಕು. ಆ ನನ್ನೆಲ್ಲ ಅಕ್ಕ ತಂಗಿಯರ ಮದುವೆ ಮಾಡಬೇಕು. ಇಷ್ಟೆಲ್ಲ ಜವಾಬ್ದಾರಿ ಇರುವಾಗ ತುಡದೆ 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 ಹಗಲು ರಾತ್ರಿ ಅಂದೆ ತುಡದೆ. ಆದರೆ ನಾನು ದುಡ್ಡು ಗಳಿಸುವಂತ ಯಾವುದೇ ಅಡ್ಡದಾರಿ ಹಿಡಲಿಲ್ಲ ಕಣೋ. ಏನು ಹೇಳ್ತಾ ಇದೀಯ ನೀನು? ಬೀದಿಯಲ್ಲಿ ಭಿಕ್ಷಕರು ಲಕ್ಷ ಲಕ್ಷ ಗಳಿಸ್ತಾರೆ, ನಾನು ತಂದಿರೋ 50 ಲಕ್ಷಕ್ಕೆ ನಿನ್ನ ಕಣ್ಣೆದುರಿಗೆ ಏನು ಅಲ್ಲ ಅಲ್ವಾ? ಅಪ್ಪ ಮಗನೇ, ನಿನಗೆ 1 ದಿವಸ ಸಮಯ ಕೊಡ್ತೀನಿ. ನೀನು ನಿನ್ನ ಸ್ವಂತ ಪರಿಶ್ರಮದ ಮೇಲೆ ಬರೀ 1,000 ರೂಪಾಯಿ ದುಡ್ಕೊಂಡ್ ಬಾರು, ಆವಾಗ ನಿನಗೆ ಗೊತ್ತಾಗುತ್ತೆ ಹಣದ ಬೆಲೆ ಏನು ಅಂತ. 50 ಲಕ್ಷ ನಿನಗೆ ತುಚ್ಛವಾಗಿ ಕಾಣುತ್ತೆ ಅಲ್ವಾ? 50 ಲಕ್ಷಕ್ಕೆ 0 ಎಷ್ಟಿರುತ್ತೆ ಅಂತ ನಿನ್ಗೆ ಗೊತ್ತೇನು? ಮಹೇಂದ್ರ ಏನು ಹೇಳಿದೆ ನೀನು? ನಾನು ನಿನ್ನ ಬೆನ್ನೆಲೆ ಹೊತ್ಕೊಂಡು ತಿರುಗಾಡ್ಲಿಲ್ಲ, ವ್ಯಾಕ್ಸಿನ್ ಆಗಿಸ್ಲಿಲ್ಲ, ಪಕ್ಕದಲ್ಲಿ ಕರ್ಕೊಂಡು ಮಲ್ಕೊಳ್ಳಿಲ್ಲ ಅಂತ ಆರೋಪಿಸ್ತಾ ಇದ್ದೀಯ ನನ್ನ. ನಿನ್ನಂತ ಸ್ವಾರ್ಥಿ ನಾನಲ್ಲ ಕಣೋ. ನಾನಲ್ಲಿ ಗಡಿಲಿ ನಿಂತು ದೇಶ ಸೇವೆ ಮಾಡ್ತಾ ಇದ್ದಾಗಲೇ ನಿನ್ನಂತ 1,000 ಮಕ್ಕಳನ್ನ ನಾನಲ್ಲಿ ಪ್ರಾಣದ ಉಳಿಸಿದ್ದೀನಿ. ಈ ದೇಶದಲ್ಲಿರೋ ಎಲ್ಲಾ ಮಕ್ಕಳು ನನ್ನ ಮಕ್ಕಳು ಅಂತ ತಿಳ್ಕೊಂಡು ಗಡಿ ಕಾದಿದ್ದೀನಿ ಕಣೋ. ನಿನ್ನ ಹಾಗೆ ನಾನು ಸ್ವಾರ್ಥಿ ಆಗ್ಲಿಲ್ಲಪ್ಪ, ನಿನ್ನ ಸೇವೆ ಮಾಡೋದಕ್ಕಂತಾನೆ ಈ ನಿನ್ನ ಪವಿತ್ರ ಮೂರ್ತಿ ನನ್ನ ಸುಮತಿಲ್ಲ ಬಿಟ್ಟು ಹೋಗಿದ್ದೆ ನಿನ್ನಲ್ಲಿ. ನಿನಗೆ ಏನು ಹೇಳಿದ್ರು ತಲೆಗೆ ಹೋಗಲ್ಲ. ಹೆಂಡತಿ ಮಾದಕತೆ ದುಡ್ಡಿನ ಅಂಬ್ಲ ನಿನ್ನ ತಲೆಯಲ್ಲಿ ತುಂಬಿಕೊಂಡಿದೆ. ಏನಾದರೂ ಮಾಡ್ಕೊಂಡು ಹಾಳಕ್ಕೆ ಹೋಗು ನೋಡು. ಟೆನ್ಷನ್ ಹಣದ ಮೇಲೆ ಸಾಲ ಸಾಲ ಅಂತ ಸಾಯ್ತಾ ಇದೆಯಲ್ಲ, ಆ ಹಣ ಸಾಲ ತಗೊಂಡು ಬಂದು ನೀನು ಹೆಂಡತಿ ಕೈಲಿ ಕೊಟ್ಟಿದ್ದೀನಿ, ಏನಾದರೂ ಮಾಡ್ಕೊಂಡು ಹಾಳಾಗಿ ಹೋಗು. ಹಣನ ಅದು ನನ್ನ ಕೈಯಲ್ಲಿ. ಅಯ್ಯೋ ದೇವ್ರೆ ಮಾವ, ಈಗಾಗಲೇ ನನ್ನ ಮೇಲೆ ಒಂದು ಹಬ್ಬ ಅದನ್ನು ಹೊರಸು ಬಿಟ್ಟಿದ್ದೀರಾ, ದಯವಿಟ್ಟು ನಿಮ್ಗೆ ಕಾಲು ಬಿದ್ದು ಕೇಳ್ಕೊತೀನಿ, ಇನ್ನೊಂದು ಹಬ್ಬ ಅದು ಹೊರಸ್ಬೇಡಿ ಮಾವ, ಹೊರಸ್ಬೇಡಿ. ಯಾಕಮ್ಮ ಯಾಕೆ ಈ ಥರ ಮಾತಾಡ್ತಾ ಇದೆಯಾ? 10 ನಿಮಿಷದ ಹಿಂದೆ ಹಣದ ಚೀಲ ತಂದು ನಿನ್ನ ಕೈಯಲ್ಲಿ ಕೊಳ್ಳಿಲ್ವ ನಾನು? ಆ ಹಣನ ತಂದು ಗಂಡನ ಕೈಯಲ್ಲಿ ಕೊಡದ್ ಬಿಟ್ಟು ಈ ರೀತಿ ಬಂಡು ಮಾತಾಡ್ತಾ ಇದೆಯಾ ನೀನು? ಎಂತ ಹೇಸಿ ಜನರಿ ನೀವು, ಅಲ್ಲ ಸುಳ್ಳು ಬೇರೆ ಹೇಳ್ತೀರ, ಅದಲ್ಲದೆ ನನ್ನ ಮೇಲೆ ಈಗ ಅಪ್ಪ ತೋರಿಸ್ತಾ ಇದ್ದೀರಾ?
ಅಳೋ ಗಂಡಸನ್ನ ನಂಬಬಾರದಂತೆ, ನಗು ಹೆಂಗಸನ್ನ ನಂಬಬಾರದಂತೆ. ಅಲ್ಲ ರೀ, ಇವರು ಹೊರಗಿನಿಂದ ಬಂದ್ರು, ನಂಗೆ ನೀರು ಕೊಡು ಅಂತ ಅಂದ್ರು, ನೀರು ಕೊಟ್ಟೆ. ಮಗನ ಹೆಂಡತಿ ಅನ್ನೋದು ಲೆಕ್ಕಿಸದೆ ನನ್ನ ಕೈ ಹಿಡಿದು ಎಳದಾಡಕ್ ಶುರು ಮಾಡಿಬಿಟ್ರು. ಅಂದಾಗ ಹಣ ಎಲ್ಲಿಂದ ತಂದು ಕೊಡ್ಬೇಕು? ಬೇಕಾದ್ರೆ ಅಲ್ಲಿ ನೋಡಿ, ಅಲ್ಲಿ ನೋಡಿ, ಚರಿಗೆ ಬಿದ್ದಿದ್ ನೋಡಿ, ಅಲ್ಲಿ ನೋಡಿ. ಬಲೆ 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 ಹೆಣ್ಣೆ, ಹೀಗೆ ಮಾತಾಡಿ ಎಷ್ಟು ಮನಿ ಮುರಿದು ಹೊಳಿ ಪಾಲ್ ಕಾಣಿಸಿ ಬಂದಿದ್ಯಾ ನೀನು? ನಿನ್ನನ್ನು ಹೀಗೆ ಬಿಟ್ರೆ ಈ ಮನೆಯನ್ನ ಸುಟ್ಟು ಹಾಕ್ಬಿಡ್ತೀಯ, ಈ ಕ್ಷಣನ ಹುಟ್ಟಲು ಹಾಕ್ಬಿಡ್ತೀನಿ. ಮಗನ ಹೆಂಡತಿ ಮಗಳ ಸಮಾನ, ಅದನ್ನ ಮರೆತು ಮಗಳ ಹೆಂಡ ಚಕ್ಕನ ಆಡ್ತಾ ಇದೀರ? ನೀನು ಮನುಷ್ಯನಲ್ಲ, ಲಜ್ಜೆಗೆಟ್ಟ ರಾಕ್ಷಸ ನೀನು. ನೋಡು, ಏನು ಮುಂದೆ ಒಂದು ಕ್ಷಣ ಅವನ ಮನೆಯಲ್ಲಿ ಇರ್ಕೊಡ್ದು, ನಿನ್ನಿಂದ ನೀನಾಗೆ ಹೊರಟು ಹೋದ್ರೆ ಸರಿ. ಈಗಲೇ ಪೋಲಿಸ್ ಸ್ಟೇಷನ್ಗೆ ಫೋನ್ ಹಚ್ಚಿ ಪೋಲಿಸ್ ತರಿಸಿ ಓದಿ ಹೇಳ್ಕೊಂಡು ಹೋಗ್ಬೇಕಾಗುತ್ತೆ. ಎತ್ತರ ಮಗನೇ, ಏಯ್ ಬಟ್ಟಿ ಮಗನೇ, ಜಾಡಿಸಿ ಒತ್ತ ಅಂದ್ರೆ ಬಾಯಿಲರ್ ಹಲ್ಲೆಲ್ಲ ಉದ್ರೆ ಹೋಗ್ಬಿಡ್ಬೇಕು. ಏನಂತೆ ನೀನು, ಪೋಲಿಸ್ ಸ್ಟೇಷನ್ಗೆ ಫೋನ್ ಹಚ್ತೀಯ? ಹಚ್ಚೋ. ಐ ಆಮ್ ಎ ಮಿಲಿಟರಿ ಮ್ಯಾನ್, ಕಾಯ್ದೆ ಕಾನೂನು ಏನಂತ ನಿನಗಿಂತ ಚೆನ್ನಾಗಿ ನನಗೆ ಗೊತ್ತು. ಹಚ್ಚಲೆ ಫೋನ್ನ. ನೋಡಪ್ಪ, ನಿಮ್ಮಪ್ಪ ಹೇಗೆ ಇರ್ತಾರೆ ಗೊತ್ತಿಲ್ವಾ? ನಿಮ್ಮಪ್ಪ ತಪ್ಪು ಮಾಡಿದ್ದಾರೆ ಅಂದ್ರೆ ನಿನ್ ನಂಬ್ತೀಯೇನೋ? ದಯವಿಟ್ಟು ನಿಮ್ಮಪ್ಪನ ಮನೆಯಿಂದ ಹೊರಗೆ ಹೋಗು ಅಂತ ಹೇಳ್ಬೇಡಪ್ಪ. ನಿನ್ ಕೈ ಮಗದ ಕೇಳ್ಕೊತೀನೋ? ನಿನ್ನ ಗಂಡ ಮಾಡುವ ಕೆಲಸಕ್ಕೆ ಅವನಿಗೆ ಹೂವಿನ ಹಾರ ಹಾಕಿ ಸನ್ಮಾನ ಮಾಡ್ಬೇಕಾಗಿತ್ತೇನೋ ಅವನಿಗೆ? ಸುಮತಿ ಸುಮತಿ, ಇವನಿಗೆ ಇವನಿಗೆ ಹೆಂಡತಿ ಮಾತೇ ಸ್ವರ್ಗ ಅನಿಸ್ಬಿಟ್ಟಿದೆ ಕಣೆ. ಬೇಡ, ಈ ನರಕದಲ್ಲಿ ಇನ್ನೊಂದು ಕ್ಷಣ ನಾನಿರೋದಿಲ್ಲ. ಬಾ ಹೊರಟು ಹೋಗೋಣ ಸುಮತಿ, ಬಾ ಹೋಗೋಣ ಸುಮತಿ ಸುಮತಿ. ಸುಮತಿ ಮೆಚ್ಚಿದೆ ಕಣೆ ನಿನ್ನ ತಾಯಿತನನ ಮೆಚ್ಚಿದೆ ನಾನು. ಗಂಡನ ಮಾನ ಮರ್ಯಾದೆ ಮಣ್ಣು ಪಾಲಾಗಿ ಹೋದ್ರೂ ಚಿಂತೆ ಇಲ್ಲ, ಮಗನ್ ಬಿಟ್ಟು ಬರೋದಿಲ್ಲ ಅಂತ ಹೇಳ್ತಾ ಇದೀಯ ನೀನು. ಅಲ್ಲ ಸುಮತಿ, ಯಾಕೆ ಈಗ ನನ್ನಲ್ಲಿ ಯಾವುದೇ ದುಡ್ಡು ಇಲ್ಲ ಅಂತ ಹೇಳ್ತಾ ಇದೀಯಾ? ಬಾ ಕಣೆ, ಆ ಭಗವಂತ ಇನ್ನು ನನ್ನ ತೋಳಿನಲ್ಲಿ ಶಕ್ತಿ ತುಂಬಿದಾನೆ, ಕಲ್ಲಲ್ಲಿ ಕೈ ಇಟ್ಟಾದ್ರೂ ನೀನು ಹೊಟ್ಟೆ ತುಂಬಿಸ್ತೀನಿ. ಬಾ ಹೋಗೋಣ ಈ ನರಕನ ಬಿಟ್ಟು. ಬಾ ಸುಮತಿ. ನನ್ನ ಕೂಸನ್ನ ಬಿಟ್ಟು ನನಗೆ ಬರೋದಿಲ್ಲ ರೀ. ಆ
ಸುಮತಿ ಅಂಗಾಲಿಗೆ ಹೇಸ್ಗಿಲ್ಲ, ಅಂತಃಕರಣಕ್ಕೆ ನಾಚಿಕಿಲ್ಲ ಅಂತ ಹೇಳ್ತಾರೆ. ಏನ್ ಮಾಡಿದ್ರು ನಿನಗೆ ಮಾತ್ರ ನಾಚಿಕಿಲ್ಲ ಕಡೆ, ಎತ್ತು ಕರಳಲ್ವಾ ಹಾಗೆ ಮಾಡಕ್ಕಚ್ಚುತ್ತೆ. ಇಲ್ಲ ಸುಮತಿ, ಒಂದು ಸಾರಿ ಒಡೆದು ಹೋದ ಗಾಜು, ಮುರಿದು ಹೋದ ಮನಸ್ಸು ಮತ್ತೆ ಒಂದಾಗೋದಕ್ಕೆ ಸಾಧ್ಯನೇ ಇಲ್ಲ. ಬಾ ನನ್ನೊಂದಿಗೆ ನೀನು ಬರೋದಾದ್ರೆ ಬಾ. ನಿನ್ನ ಮಗದನ್ನೇ ಬಯಸಿ ನೀನು ಇದೇ ಮನೆಯಲ್ಲಿ ಇರೋದಾದ್ರೆ ಏನು, ಆದರೆ ಒಂದು ಮಾತು ಸುಮತಿ, ಈ ಮನೆಯಲ್ಲಿ ಯಾವತ್ತು ನಿನ್ನ ಸ್ವಾಭಿಮಾನಕ್ಕೆ ಪೆಟ್ಟಾಗುತ್ತೋ ಆ ಕ್ಷಣ ನಿನ್ನ ಗಂಡ ಈ ಮೇಜರ್ ಸೂರ್ಯನ ಹೃದಯದ ಬಾಗಿಲು ಯಾವಾಗಲೂ ತೆರೆದಿರುತ್ತೆ. ಸುಮತಿ ನಾನು ಬರ್ತೀನಿ.